ಕೊಡವ ಬುಡಕಟ್ಟು ಕುಲದ ಅತಿ ಪ್ರಧಾನ ಹಕ್ಕೊತ್ತಾಯಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಕೊಡವ ಬುಡಕಟ್ಟು ಕುಲದ ಮೂರು ಪ್ರಧಾನ ಹಕ್ಕೊತ್ತಾಯಗಳ ಪರಿಗಣನೆಗೆ ಪ್ರಸಕ್ತ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಸಂವಿಧಾನದ ತಿದ್ದುಪಡಿ ಕಸರತ್ತಿಗೆ ಮುಂದಾಗಬೇಕೆಂದು ಸಿಎನ್ಸಿ ಅಧ್ಯಕ್ಷ ಎನ್ ಯು ರಾಜಪ್ಪ ಕೊಡವ ತಿಳಿಸಿದರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿ, ಕೊಡವ ಭೂ ರಾಜಕೀಯ ಆಶೋತ್ತರವಾದ ಸ್ವಯಂ ನಿರ್ಣಯ ಹಕ್ಕಿನ ಕೊಡವ ಲ್ಯಾಂಡ್ ಸ್ವಾಯತ್ತತೆ ಸಂವಿಧಾನದ ವಿಧಿ 321 ಮತ್ತು 6ನೇ ಶೆಡ್ಯೂಲ್ ಅನ್ವಯಗೊಳಿಸಬೇಕು. ಕೊಡವ ಬುಡಕಟ್ಟು ಕುಲವನ್ನು ಸಂವಿಧಾನದ ವಿಧಿ 340-342 ವಿಧಿ ಪ್ರಕಾರ ಶೆಡ್ಯೂಲ್ ಲಿಸ್ಟ್ಗೆ ಸೇರ್ಪಡೆಗೊಳಿಸಿ ರಾಜ್ಯಾಂಗ ಖಾತ್ರಿ ಮಾಡಬೇಕು. ಕೊಡವ ತಕ್ಕನ್ನ ಸಂವಿಧಾನದ 8ನೇ ಶೆಡ್ಯೂಲ್ಗೆ ಸೇರ್ಪಡಿಸಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸರ್ವಶ್ರೀ ಕಲಿಯಂಡ ಪ್ರಕಾಶ್ ಭಾಗವಹಿಸಿದರು. ನ್ಯಾಷನಲ್ ಮಾನ್ಯುಮೆಂಟ್ ಹೆರಿಟೇಜ್ ಮಾನ್ಯುಮೆಂಟ್ ಮಾಡಬೇಕಾಗಿದ್ದು ರಾಮಸೇತುವನ್ನ, ಇನ್ನೊಂದು ಕೊಡವ ಬುಡಕಟ್ಟು ಸಮುದಾಯದ ಆ ಪ್ರದೇಶವನ್ನ ಸ್ವಾಯತ್ತ ಪ್ರದೇಶ ಅಂತ ಮಾಡಬೇಕು. ಅವರ ಕಾಣಿಕೆ ಈ ದೇಶದ ರಕ್ಷಣೆಗೆ ಅಪ್ರತಿಮ ಕಾಣಿಕೆಯನ್ನು ನೀಡಿದ್ದಾರೆ, ಅದನ್ನು ಮಾಡಬೇಕು ಅಂತ ಹೇಳ್ಕೊಂಡು ಈ ಹಿನ್ನೆಲೆಯಲ್ಲಿ ಈ ಚೆಂಡು ಸರ್ಕಾರ ಮುಂದಿದೆ. ಯಾಕೆಂತೇಳಿದ್ರೆ ಈಗಾಗಲೇ ಸರ್ಕಾರ ಫೆಬ್ರವರಿಯಲ್ಲೇ ಒಂದು ಬಿಲ್ಲನ್ನ ತಯಾರು ಮಾಡಿ ಕೇಂದ್ರದ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿದೆ. ಈ ಮುಂದೆ ಸದ್ಯದಲ್ಲೇ ಅದು ಚರ್ಚೆಗೆ ಬರ್ತದೆ ಮತ್ತು ಶಾಸನ ಆಗ್ತದೆ. ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಮಿಜೋರಾಂ, ಮೇಘಾಲಯ, ತ್ರಿಪುರಾ, ಅಸ್ಸಾಂನಲ್ಲಿ 10 ಆಟೋನಮಸ್ ರೀಜನ್ ಇದೆ. ಕೊಡವರಂತ ಸಣ್ಣ ಜನಾಂಗಕ್ಕೆ ಸಂವಿಧಾನದ 321 ಮತ್ತು 5-6ನೇ ಶೆಡ್ಯೂಲ್ ಪ್ರಕಾರ ಸ್ವಾಯತ್ತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಹೆಚ್ಚುವರಿ ಸ್ವಾಯತ್ತತೆ ಜುಡಿಷಿಯರಿ, ಲೆಜಿಸ್ಲೇಟಿವ್ ಮತ್ತೆ ಎಕ್ಸಿಕ್ಯೂಟಿವ್ ಪವರ್ ಅನ್ನು ಕೊಡೋದಕ್ಕೆ ಬಿಲ್ ಮುಂದೆ ಅದ್ರ ಜೊತೆ ನಮ್ಮನ್ನ ಪರಿಗಣನೆ ಮಾಡಬೇಕು ಅಂತ ನಾವು ಕೇಳ್ತಾರೆ.